ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಹಾಗೂ ನಗರಾಧ್ಯಕ್ಷರಾದಂತಹ ಶ್ರೀಮತಿ ಪ್ರೇಮಾ ಶಿಂಗ್ರೇಗೌಡರವರು ಮತ್ತು ಮಾಜಿ ನಗರಪಾಲಿಕೆ ಸದಸ್ಯರಾದಂತಹ ಭಾಗ್ಯ ಮಹಾದೇಶ್ ಅವರು ಹಾಗೂ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀಮತಿ ಲಕ್ಷ್ಮೀ ಶಿವರಾಜ್ ಅವರು ಮತ್ತು ನಾನು ಕೆಆರ್ ನಗರ ತಾಲೂಕು ಅಧ್ಯಕ್ಷೆ ರಾಜಲಕ್ಷ್ಮಿ ಈ ದಿನದ ಗೋಷ್ಠಿಯಲ್ಲಿ ಹಾಜರಿರುತ್ತೇವೆ. ಈ ಗೋಷ್ಠಿಯನ್ನು ಉದ್ದೇಶಿಸಿ ಮೊನ್ನೆ ಕೇಂದ್ರ ಬಜೆಟ್ ಆದಂತಹ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಪುಷ್ಪಲತಾ ಅಮರನಾಥ್ ಅವರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ಕೇಂದ್ರ ಸಚಿವರಾದಂತಹ ಕುಮಾರಣ್ಣ ಬಹಳ ಏಕವಚನದಲ್ಲಿ ನಿಂದಿಸಿರುವುದನ್ನ ನಾವು ಖಂಡಿಸ್ತಾ ಇದ್ದೇವೆ. ತನ್ನನ್ನು ಮಾಧ್ಯಮ ಸ್ನೇಹಿತರು ಮೊನ್ನೆ ನೋಡಿರಬೇಕು. ಪುಷ್ಪಲತಾ ಅವರು ಒಂದು ರಾಜ್ಯದ ಮಹಿಳಾ ಘಟಕದ ಮಂಚೂರಿ ನಾಯಕರಾಗಿದ್ದಾರೆ. ಅವರ ನಾಲಿಗೆ ಮೇಲೆ ಹಿಡಿತಾ ಇರಬೇಕು ಅಂತೇಳಿ ನಾನು ನಿಮ್ಮ ಒಂದು ಪತ್ರಿಕಾ ಮಾಧ್ಯಮಗಳ ಮಿತ್ರ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ನಾವು ಹೆಣ್ಣುಮಕ್ಕಳು ಯಾವಾಗಲೂ ಎಲ್ಲರಿಗೂ ಗೌರವಾದಿಗಳಿಂದ ಕಾಣುವಂತ ಸಂಸ್ಕೃತಿ ನಮ್ಮಲ್ಲಿದೆ. ಆದರೆ ಪುಷ್ಪಲತಾ ಅಮರನಾಥ್ ಅವರು ಪದ ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಈ ರಾಜ್ಯಗಳ ತೋರಿಸ್ತಾ ಇದೆ. ನಮ್ಮ ಬಜೆಟ್ ಅಲ್ಲಿ ಏನ್ ಕೊಟ್ಟಿದ್ಯಮ್ಮ, ನೀನು ಏನ್ ತಂದಿದ್ಯಮ್ಮ ಮುಖ್ಯಮಂತ್ರಿ ಕುಮಾರಣ್ಣ, ನೀನು ನೀನು ಅಂತ ಮಾತಾಡ್ತೀನಿ. ಇದಕ್ಕಿಂತ ಕೆಳಗಡೆ ಪದ ಉಪಯೋಗಿಸುವಂತದ್ದು ನಮಗೂ ಗೊತ್ತಿದೆ, ನಾವು ಉಪಯೋಗಿಸ್ತೀವಿ. ಆದ್ರೆ ನಿಮ್ಮ ಮಟ್ಟಕ್ಕೆ ಇಳಿಯುವ ಕೀಳುಮಟ್ಟಕ್ಕೆ ಇಳಿಯುವಂತ ಪಕ್ಷ ನಮಗೆ ಸಭ್ಯತೆ ಕಲಿಸಿದೆ. ನಮ್ಮ ಎಲ್ಲೇ ಏನು ತೋರಿಸ್ಕೊಟ್ಟಿದೆ, ಏನ್ ಬಜೆಟ್ ಅಲ್ಲಿ ಏನ್ ತಂದಿದೀಯಪ್ಪ ಅಂತ ಹೇಳ್ತೀರಲ್ಲ, ತಾವು ಬಹಳಷ್ಟು ಓದ್ಕೊಂಡು ಡಾಕ್ಟರೇಟ್ ಬೇರೆ ತಗೊಂಡಿದ್ದೀರಾ. ನಿಮ್ಗೆ ಏನಾದ್ರು ಬೇಕಾದ್ರೆ ಬಜೆಟ್ ಪ್ರತಿನ ತರಿಸ್ಕೊಂಡು ಎರಡೇ ಸಾರಿ ಓದಿ. ನಿಮ್ಗೆ ಸಮಯ ಇದೆ ಅಂತ ಹೇಳಿ ಮೇಡಮ್, ಸಮಯ ಕೊಡಿ, ನಾವೇ ಬಂದು ನಿಮ್ಗೆ ಹೇಳ್ತೀವಿ ಬಜೆಟ್ ಅಲ್ಲಿ ರಾಜ್ಯಕ್ಕೆ ಏನ್ ಕೊಟ್ಟಿದೆ ಅಂತೇಳಿ. ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾಲ್ಗೆ ಹರಿ ಬಿಡೋದನ್ನ ಕಡಿಮೆ ಮಾಡ್ಕೋಬೇಕು. ನೀವು ಇದೇ ರೀತಿ ಏಕವಚನದಲ್ಲಿ ಕುಮಾರಣ್ಣ ಅವ್ರ ಬಗ್ಗೆ, ಇದು ಮೊದಲಲ್ಲ, ಇದಾಗಲೇ ಎರಡನೇ ಬಾರಿ. ಪಾಪ ಅವ್ರಿಗೇನೋ ವಿಧಾನ ಪರಿಷತ್ತಲ್ಲಿ ಏನೋ ಸ್ಥಾನ ಆಗಿಲ್ಲ ಕೊಟ್ಟಿಲ್ಲ, ಮುಂದಕ್ಕೆ ಯಾವ್ದಾದ್ರು ಹುದ್ದೆಗಳು ಕೊಡ್ಬೇಕು ಅಂತ ಏನೋ ಇದು ಕುಮಾರಣ್ಣ ಅಂತ ಏಕವಚನದಲ್ಲಿ ಬೈದಾಡಿದ್ರೆ ನಾವು ಓಲೈಸ್ಬೋದು ನಮ್ಮ ಮುಖ್ಯಮಂತ್ರಿಗಳನ್ನ ಅಂತ. ನೀವು ಈ ತರ ಪದ ಪ್ರಯೋಗ ಮಾಡಬೇಡಿ. ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಕೇಳ್ತೀವಿ ನಾವು. ಇವತ್ತು ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದ್ದೀರಲ್ಲ, ನಿಮ್ ಕೊಡುಗೆ ತೋರಿಸಿ. ರೈಲ್ವೆಗೋಸ್ಕರ ಕೇಂದ್ರ ಸರ್ಕಾರದಲ್ಲಿ ಈ ಬಾರಿ 7,500 ಕೋಟಿ ಅನುದಾನ ಕೊಟ್ಟಿದೆ. ಈಗಾಗಲೇ ಹೈದರಾಬಾದ್ ಬೆಂಗಳೂರು 12 ಪಥದ ರಸ್ತೆ ಅಂತಿಮ ಘಟ್ಟದಲ್ಲೂ ಕೂಡ ಇದೆ. ಈಗಾಗಲೇ ಕಳೆದ ಬಾರಿ ಬೆಂಗಳೂರು ಮೈಸೂರು NH ಲೋಕಾರ್ಪಣೆ ಆಗಿದ್ದು ನಾವು ನೋಡಿದ್ದೀವಿ. ಅಲ್ಲಮ್ಮ, 2 ತಿಂಗಳಿಗೋ 3 ತಿಂಗಳಿಗೋ ನಮ್ಮ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಆಸೆ ತೋರಿಸಿ ನೀವು ಬಂದು ಹೋಗ್ತಾರೆ ನಂತರ ನೋಡಿ. ಆ ತರ ಯಾವಾಗಲೂ ಒಂದ್ಸಾರಿ ಬಿಸ್ಕೆಟ್ ಹಾಕ್ತಾರೆ, ಆತಕ್ಕೆ ನಿಮ್ಮ ಹತ್ರ 2,000 ರೂಪಾಯಿ ಸಿಕ್ಕಿಲ್ಲ. ನೀವೇನ್ರಿ ಮಾತಾಡೋದು ನಮ್ ಕುಮಾರಣ್ಣ ಅವ್ರ ಬಗ್ಗೆ? ನಾವು ಮಾತಾಡ್ಬೇಕಾ ಇನ್ಮೇಲೆ? ನಿಮ್ಮ ಆಡಳಿತ ಹೋಯ್ತಾ ನೋಡಕ್ ಸುಮ್ಮಿದ್ವಿ, ನಾವು ಮಾತಾಡಕ್ ಪ್ರಾರಂಭ ಮಾಡ್ತೀವಿ. ನೀವು ಬನ್ನಿ ಮಾತಾಡಿ, ಈ ತಿಂಗಳ ಆಗ್ತೀವಿ ಮುಂದಿನ ತಿಂಗಳ ಆಗ್ತೀವಿ ಅಂತೇಳಿ ಹೆಣ್ಣು ಮಕ್ಳಿಗೆ ಆಸೆ ತೋರಿಸಿ ಮೋಸ ಮಾಡ್ತಾರೆ. ನೀವು ನಮ್ಗೆ ಹೇಳ್ತೀರ, ನೀವು ಪರಿಶಿಷ್ಟ ಜಾತಿ ವಾಲ್ಮೀಕಿ ಆಗಲ್ಲ ಅದ್ರಲ್ಲೇ ದುಡ್ಡೇ ನುಂಗ್ ನೀರು ಕುಡ್ತಿದ್ದೀರಿ. ನೀವು ನಮಗ್ ಬಜೆಟ್ ಬಗ್ಗೆ ಹೇಳ್ಬೇಕಾ? ನೀವು ನುಂಗ್ ನೀರು ಕುಡ್ದಿರದ ಅವ್ರಿಗಾಗಿರೋ ಅನ್ಯಾಯ ವಾಲ್ಮೀಕಿ ಜನಾಂಗಕ್ಕೆ ಆಗಿದೆಯಲ್ಲ, ಇವತ್ತು ದೊಡ್ಡ ಆಘಾತ ಮಾಡಿ ಆ ಅನ್ಯಾಯ ಸರಿಪಡಿಸಿ. ನಿಮ್ಮ ತಟ್ಟಲ್ಲಿ ಎಗ್ರ ಸತ್ತಿದ್ದಾರೆ ಅದನ್ನ ನೋಡಿ. ಕುಮಾರಣ್ಣವರ ನೀ ಏನ್ ತಂದಿದ್ಯ? ನೀನ್ ಹೋಗು, ನೀನ್ ಬಾ. ಪುಷ್ಪಲತಾ ಅಮರನಾಥ್ ಅವರೇ, ಈ ಮೂಲಕ ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮ ಗೋಷ್ಠಿ ಮೂಲಕ. ನೀವು ಇದೇ ರೀತಿ ಪದ ಪ್ರಯೋಗ ಮಾಡಿದ್ರೆ ನಮ್ಮ ಜಾತ್ಯಾತೀತ ಜನತಾದಳದ ಏನು ಮಹಿಳಾ ಘಟಕ ಇದೆ ರಾಜ್ಯಾದ್ಯಂತ ತಮ್ಮ ವಿರುದ್ಧ
ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ. ನಾನು ಕೂಡ ಒಬ್ಳು ಸಹೋದರಿ ಸಮಾನ ಅಂತ ಈ ಗೋಷ್ಠಿ ಮೂಲಕ ತಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಾದ್ರೆ ನೇರವಾಗಿ ಬನ್ನಿ, ನಮಗೂ ಬರುತ್ತೆ. ನಿಮ್ ತರ ಮಾತಾಡಕ್ಕೆ ಇನ್ನು ಹೆಚ್ಚಿಗೆನೆ ಬರುತ್ತೆ, ಆದ್ರೆ ನಮಗೂ ಒಂದು ಸಂಸ್ಕೃತಿ ಇದೆ. ನೀವು ಚುನಾವಣೆಯಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಹತಾಸ ಮಾಡ್ಬೇಡಿ. ಇನ್ನು ಮುಂದಕ್ಕೆ ಇನ್ನೂ ಟೈಮ್ ಅದೇ ನಿಂತ್ಕೊಳ್ಳಿ. ಕುಮಾರಣ್ಣನ ಬೈದ್ರೆ ನಿಮ್ಗೆ ಟಿಕೆಟ್ ಸಿಗಲ್ಲ. ಅಭಿವೃದ್ಧಿ ಮಾಡಿ, ಜನಗಳ ಸ್ಪಂದನೆ ಮಾಡಿ. ಇನ್ ಮುಂದೆ ಈ ತರ ಏಕವಚನ ಪದ ಪ್ರಯೋಗ ಮಾಡೋದನ್ನ ಬಿಟ್ಟು ನೀವು ಸಭ್ಯತೆಯಿಂದ ನಡ್ಕೋಬೇಕು ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮಾಜಿ ನಗರ ಪಾತ್ರ ತಿಳಿಸಿದ್ದಾರೆ, ನಮ್ಮ ಘಟಕದ ಎಲ್ಲ ಅಧ್ಯಕ್ಷರುಗಳಿದ್ದಾರೆ. ಮನ್ಮನೆಯಲ್ಲೂ ಕೂಡ ಇವರೇ ಒಂದು ಪದ ಪ್ರಯೋಗ ಮಾಡಿದಾಗ ನಿಮ್ಮಲ್ಲೇ ಬಂದು ಗೋಷ್ಠಿ ಮಾಡಿದ್ದೇವೆ. ವಿಧಾನ ಪರಿಷತ್ತಲ್ಲೂ ಬಂದು ಮಾತಾಡಿದ್ದೇವೆ. ವಿಧಾನ ಪರಿಷತ್ತೆಲ್ಲ ಹೋರಾಟ ಮಾಡಿ ಇವತ್ತು ನಮ್ಮ ದಕ್ಷಿಣ ಶಿಕ್ಷಕ ಕ್ಷೇತ್ರದಲ್ಲಿ MLC ವಿವೇಕಾನಂದ ಅವ್ರನ್ನ ಗೆಲ್ಸ್ಕೊಂಡಿದ್ದೀವಿ. ಎಲ್ಲ ಸ್ಥಳಗಳಲ್ಲೂ ಹೋರಾಟ ಮಾಡ್ತಾನೆ ಇದ್ದೀವಿ. ಎಲ್ಲ ಸರ್ಕಾರದ ವಿರುದ್ಧ ಯಾವುದೇ ರೀತಿ ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆದಾಗ ನಾವು ನಮ್ಮ ಪೇರೆಂಟ್ ಪಾರ್ಟಿ ಮುಖಾಂತರ ನಾವು ಕೂಡ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಬಹಳ ದೊಡ್ಡ ದೊಡ್ಡ ಮುಂದ್ಗಡೆ ಪೇಜಲ್ಲೇ ಮಹಿಳಾ ಘಟಕದ ಎಲ್ಲ ಮಹಿಳಾ ಮನೆಯವರು ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು, ನೀವೇ ತೋರಿಸ್ತಾ ಇರ್ತೀರಿ. ನಾವು ಯಾವಾಗಲೂ JDS ಘಟಕ ಮಹಿಳಾ ಘಟಕ ಇದ್ದೇ ಇದೆ. ಆದ್ರೆ ಇದೇ ತರ ಪದಪ್ರಯೋಗ ಮಾಡಿದ್ರೆ ನಾವು ಕೂಡ ಅವ್ರಿಗೆ ವಿರುದ್ಧವಾಗಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅವ್ರನ್ನ ವಿರೋಧಿಸಿ ಅನ್ನೋದನ್ನ ನಾವೆಲ್ಲರೂ ಕೂತು ನಮ್ಮ ಪಕ್ಷದ ಎಲ್ಲ ಮಹಿಳಾ ಮುಖಂಡರು ಕೂತು ಚರ್ಚೆ ಮಾಡಿ ಹೋರಾಟದ ರೂಪುರೇಷೆಗಳನ್ನ ಮಾಡ್ತೇವೆ.